ಕೋಮು ಸೌಹಾರ್ದ ಬೆಳೆಸುವ ಗಣಪತಿ ಡಾಕ್ಟರ್ ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಗಾಂಧಿನಗರದ ಜನರು ಎಷ್ಟೊಂದು ಒಟ್ಟಾಗಿ ಕೋಮು ಸೌಹಾರ್ದತೆ ಬೆಳೆಸುವ ಗಣಪತಿ ಉತ್ಸವವನ್ನು ನಡೆಸುತ್ತಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಕಸಾಪ ಮತ್ತು ಬಂಡೆಮ್ಮ ವಸಾಹತು ನಾಗರಿಕ ಸೇವಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ 2024 ಮತ್ತು ರಂಗಕರ್ಮಿ ಜಂಗು ಚಂದ್ರ ಕೊಡ್ಲ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕವಿವಿ ಸಹ ಕಾರ್ಯದರ್ಶಿ ಶಂಕರ್ ಕುಂಬೀರವರು ಮಾತನಾಡಿ, ನಮ್ಮ ಕೆರೆ ಮತ್ತು ಬಾವಿಯ ನೀರನ್ನು ಸ್ವಚ್ಛತೆ ಕಾಪಾಡಿಕೊಳ್ಬೇಕು, ಪರಿಸರ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನ ನಾವು ನೀವೆಲ್ಲರೂ ಮಾಡಬೇಕು ಎಂದು ಹೇಳಿದರು. ಜೆಎಸ್ಎಸ್ ಡಾಕ್ಟರ್ ವೀರೇಂದ್ರ ಹೆಗಡೆ ಸಂಶೋಧನಾ ಕೇಂದ್ರ ಸಂಯೋಜನಾಧಿಕಾರಿ ಡಾಕ್ಟರ್ ಜಿಂದರ್ ಥಡಗಲಿ ಮಾತನಾಡಿ, ಜನರ ಒಬ್ಬರ ಬಾಯಿಯಿಂದ ಬಾಯಿಗೆ ಹರಡಿ ಹಾಡು ಪದಗಳನ್ನು ಜಾನಪದ ಹಾಡು ಎಂದು ತಿಳಿಸಿದರು. ಗಾಂಧಿನಗರದ ಬಂಡೆಮ್ಮ ವಸಾಹತ್ತು ನಾಗರಿಕ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಸೈಯದ್ ಸದಾಕತ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಮಂಜುನಾಥ್ ನಾಡಗೌಡರ್, ಎಸ್ಎಂ ಬೆಟ್ಗೇರಿ, ಸೋಮನಾಥ್ ಎಂ ಕಲಾಲ್, ರಂಗಪ್ಪ ದೊಡತಳವಾರ್, ಜೆಬಿ ಕೊಳಕೇರ್, ಎಂಆರ್ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು. ಕಸಾಪ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ ಕಾರ್ಯಕ್ರಮ ನಿರೂಪಿಸಿದರು. ಸ್ನೇಹ ರಂಗ ಕಲಾ ಬಳಗದ ಎಫ್ಬಿ ಕನ್ವಿ, ಸಿಎಂ ಕೆಂಗಾರ್, ಜಿಎಂ ಗಾಮನ್ಗಟ್ಟಿ, ಪ್ರಮೀಳಾ ಚಕ್ಕನ್ನವರ್, ಮಲ್ಲವ್ವ ವಟ್ಟಟ್ಟಿ ಜಾನಪದಗಳನ್ನು ಹಾಡಿದರು. ನೂರಾರು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬಂಡೆಮ್ಮ ವಸಾಹತು ನಾಗರಿಕರ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಗಣೇಶ ಉತ್ಸವ ಮತ್ತು ರಂಗಕರ್ಮಿ ಜಗುಚಂದ್ರ ಅವರ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಜಿಂದತ್ ಹಡಗಲಿ ಅವರು ಉಪನ್ಯಾಸ ಮಾಡ್ತಾರೆ, ಸಂಕ್ಷಿಪ್ತವಾಗಿ ಮಾಡ್ತಾರೆ. ಲೈಕ್ ಯಾಕಂದ್ರೆ ಎಲ್ಲ ತಾಯಂದರು ಬಂದದ್ದು ಸಂಗೀತವನ್ನು ಕೇಳಕ್ ಬಂದ್ರೆ ಲೈಕ್ ಯಾಕಂದ್ರೆ ಒಂದು ಗಣೇಶದ ಉತ್ಸವದಲ್ಲಿ ಏನ್ ಮಾಡ್ತೇವೆ ಎಲ್ಲ ಕಡೆ ನೋಡ್ತಾ ಇದ್ದ ಲೈಕ್ ವಿವಿಧ ಕಲಾವಿದರನ್ನು ಕರೆಸಿ ಸ್ವಲ್ಪ ಗಣೇಶ ಉತ್ಸವದ ಬಗ್ಗೆ ಸ್ವಲ್ಪ ಮಾಹಿತಿ ತೆಗೆದುಕೊಂಡು ಆಮೇಲೆ ಒಂದು ವಿವಿಧ ಕಾರ್ಯಕ್ರಮ ಮಾಡ್ತಕ್ಕಂತ ಪದ್ಧತಿ ಇಡೀ ನಮ್ಮ ದೇಶ ರಾಜ್ಯ ವಿವಿಧ ಭಾಗದಲ್ಲಿ ನಡೀತಾ ಇದೆ. ಹೀಗಾಗಿ ಹಡಗಲಿ ಸರ್ ಉಪನ್ಯಾಸ ಮಾಡ್ತಾರೆ ಮತ್ತೆ ಇನ್ನೊಬ್ಬರು ನಮ್ಮ ಕುಂಬಿ ಸರ್ ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಸಲ್ಲಿಗೆ ಸದ್ದೆ ಕರ್ನಾಟಕ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಡ್ಯದ ವೀರಸೇವಾ ಮಹಾಸಭೆಯ ಒಂದು ಅತಿ ಹೆಚ್ಚು ಮತವನ್ನು ಪಡ್ಕೊಂಡು ಅದರ ಜಿಲ್ಲಾ ಘಟಕಕ್ಕೆ ಸದ್ಯಕ್ಕೆ ಆಯ್ಕೆ ಆಗಿದ್ದು ಹೀಗೆ ಮತ್ತೆ ಇಲ್ಲೇನು ಈ ಕಾಲನಿಯ ಎಲ್ಲ ಅಧ್ಯಕ್ಷರು ಲೈಕ್ ಇದರಲ್ಲಿ ಮಂಜುನಾಥರಿರ್ಬೋದು ಸೈಯದರು ಆಗಲಿ ಆಮೇಲೆ ನಮ್ಮ ವಿಶೇಷವಾಗಿ ಕಾರ್ಯಕ್ರಮ ನಡೀಬೇಕಾದ್ರೆ ಮಹಂತೇಶ್ ನರೇಗಲ್ ಸರ್ ಅವ್ರ ತಾಲೂಕಿನ ಅಧ್ಯಕ್ಷರು ಇಲ್ಲ ಸರ್ ನಮ್ಮ ಕಾಲನಿ ಒಳಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದಾಗ ನಾ ಏನೋ ಒಂದು ಜಾನಪದ ಒಂದು ಸೇವೆಯನ್ನು ಕೊಡ್ಬೇಕಂತ ಆಸೆ ಇದೆ ಸರ್ ಆಯ್ತು ಮಾಡಂತೇಳಿ ಅದಕ್ಕೆ ಕುಂಬಿ ಸರ್ ಕೈದು ಅವರು ಸದಕ್ಕೆ ಒಪ್ಕೊಂಡ್ಬಿಟ್ರು ಲೈಕ್ ಹೀಗಾಗಿ ಈ ಒಂದು ಕಾಲನಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ನಮ್ಮ ಕಲಾಲವರಾಗಲಿ ರಂಗಪ್ಪ ದೊಡ್ಡ ತಳವಾರವರಾಗಲಿ ಕೋಳೇಕರ್ ಅವರು ಪಾಟೀಲ್ರು ಯಾರ್ ಪಾಟೀಲ್ರು ಮತ್ತು ವಿಶೇಷವಾಗಿ ನಮ್ಮ ಸ್ನೇಹರಂಗ ಕಲಾ ಬಳಗದವರು ಬಹಳ ಅದ್ಭುತವಾಗಿ ಹಾಡು ಹಾಡ್ತಾರೆ ಮೇಡಮ್ ಎಲ್ಲ ಅವರ ಒಂದು ಜಾನಪದ ಆಗಲಿ ತಾಯಿ ಬಗ್ಗೆ ತಂದೆ ಬಗ್ಗೆ ಮಕ್ಕಳ ಬಗ್ಗೆ ನಮ್ಮ ಸಂಸ್ಕೃತಿ ಹೇಗಿರಬೇಕು ಗಣಪತಿ ಹಬ್ಬದ ಕುರಿಸಿದಕ್ಕೆ ಬಹಳಷ್ಟು ಅದ್ಭುತವಾಗಿ ಒಂದು ಕಲಾ ತಂಡ ತೆಗೆದುಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ ಆ ಒಂದು ಹಾಡುಗಳು ನಾವು ನೀವೆಲ್ಲ ಕೇಳುವಂತಕ್ಕಂಥ ಮಾತಿನ ಹೇಳ್ತಾ ಒಂದು ಕಡೆ ಏನು ನಿಮ್ಮಲ್ಲಿ ಈ ಕಾಲನಿ ಇರ್ತಕ್ಕಂಥ ಒಗ್ಗಟ್ಟು ಇರ್ತಕ್ಕಂಥ ಒಂದು ಏನು ಪ್ರಿಯವಾದಂಥ ಒಂದು ನಗುಮುಖ ನೀವೆಲ್ಲ ನಮ್ಗೆಷ್ಟು ಚೆನ್ನಾಗಿ ನಿಮ್ಮೆಲ್ಲ ಸ್ವಾಗತ ಮಾಡಿಕೊಂಡು ಬಹಳ ಪ್ರೀತಿಯಿಂದ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಸನ್ಮಾನ ಮಾಡಿ ಇಂಥ ಒಂದು ಪ್ರತಿ ವರ್ಷ ಎಲ್ಲ ಕಾಲನಿ ಒಳಗೆ ಆಗಬೇಕಲ್ಲ ಇದ್ರೆ ಏನು ತೋರಿಸ್ ಗಣೇಶದ ಇದು ಸ್ವಾತಂತ್ರ್ಯ ಚಳವಳಿಗಿಂತ ಮೊದಲೇ ಇದಾಗಿದ್ದಲ್ಲ ಸ್ವಾತಂತ್ರ್ಯ ಸಿಂಗಕ್ಕಿಂತ ಮೊದಲೇ ಸದಕ್ಕ ಬಾಲ ಗಂಗಾಧರ್ ತಿಲಕ್ ಅವರು ಇದನ್ನ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿದ್ರೆ ನಿಮ್ಗೆಲ್ಲ ಇತಿಹಾಸ ಬಂದಿದೆ ಅದ್ರ ಬಗ್ಗೆ ಹೆಚ್ಚಿನ ಹೇಳಿಕೆ ಹೋದಲ್ಲ ಹೀಗಾಗಿ ಇಂಥ ಹಬ್ಬ ಕರೆದಿನಗಳನ್ನು ಮಾಡುವಂತ ಉದ್ದೇಶ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳವಳಿ ಎಲ್ಲ ಸಮುದಾಯದವ್ರನ್ನು ಎಲ್ಲ ಸಮಾಜದವ್ರು ಒಂದು ಕಡೆ ಕೂಡಿಸಿ ಈ ದೇಶಕ್ಕಾಗಿ ಏನಾದರೂ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಮಾಡಿದ್ರು ಹೀಗಾಗಿ ಈ ಸಂದರ್ಭ ಎಲ್ಲ ಧರ್ಮರು ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಆರ್ ಬಿ ಖಾದರ್ ನಾಯ್ಕರ್ ಅವರು ಮುಸ್ಲಿಂ ಬಾಗಲಕೋಟೆಯಲ್ಲಿ ಸಾಯಿ ಮಂದಿರ ಕಟ್ಟಿದ್ದಾರೆ ಗಣಪತಿ ಮಂದಿರ ಕಟ್ಟಿದ್ದಾರೆ ನಿನ್ನ ನನಗೆ ವಾಟ್ಸಪ್ ಹೇಳಿದ್ರಲ್ಲ ನೋಡ ಅಂಗಡಿ ನಾ ಹೇಳೋ ಉದ್ದೇಶ ಅಂದ್ರೆ ಈ ಒಂದು ಸಾಮೂಹಿಕವಾಗಿ ಮಾಡ್ತಕ್ಕಂಥ ಧರ್ಮದ ಎಲ್ಲಾ ಧರ್ಮದವ್ರು ಮಾಡ್ತಾರಲ್ಲ
ಈಗ ನಮ್ಮ ಹಳ್ಳಿ ಒಳಗೆ ಸದ್ಯಕ್ಕೆಲ್ಲ ಎಲ್ಲರೂ ಗುಡಿ ಮಾಡ್ತೇವೆ. ಈಗ ನಿನ್ನೆ ವಾಟ್ಸಪ್ದಾಗ ಅವ್ರು ಮಾಡಿದಂತ ಗುಡಿಯ ಒಂದು ಸೌಂದರ್ಯ, ಅವ್ರು ಮಾಡಿದಂತ ಒಂದು ಕೆಲಸ ಕಾರ್ಯ ನೋಡಿದಾಗ ಖುಷಿಯಾಗಿ ಹೇಳುವ ಉದ್ದೇಶ ಅಂದ್ರೆ ಎಲ್ಲ ಧರ್ಮದವರು ಎಲ್ಲ ಒಂದು ಸಂಸ್ಕೃತಿ ಹಬ್ಬವನ್ನು ಮಾಡ್ತಾರಂತಕ್ಕೆ ನಮ್ಮ ಡಾಕ್ಟರ್ ಆರ್ ಬಿ ಖಾದರ್ ನಾಯಕರೇ ನಮಗೆ ಇಲ್ಲಿ ಸಾಕ್ಷಿ ಅಂತಕ್ಕಂಥ ಮಾತನಾಡ. ಹೀಗಾಗಿ ನಾವೆಲ್ಲರೂ ಕೂಡಿ ಇಂಥ ಒಂದು ವಿವಿಧ ಕಾರ್ಯಕ್ರಮ ಯಾವುದೇ ಹಬ್ಬ ಆಗಲಿಲ್ಲ ಕೂಡಿ ಎಲ್ಲರೂ ಖುಷಿಯಿಂದ ನಕ್ಕೊಂತ ಕೂಡಿ ಕೆಲಸ ಮಾಡುತ್ತೆ ಅಂತ. ಮತ್ತೆ ನನಗೂ ಸದ್ಯಕ್ಕೆ ಜಿಲ್ಲಾ ಅಧ್ಯಕ್ಷನಿಗಿಂತ ನಿಮ್ಮ ಕಾಲನಿ ಒಳಗೆ ಕರೆದು ಏನೋ ಒಂದು ಉದ್ಘಾಟನೆ ಪರ ಎರಡು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ನಾನು ವಂದಿಸಿ ಅತ್ಯಂತ ಸಂಕ್ಷಿಪ್ತವಾಗಿ ಮಾತಾಡಿದ್ದೇನೆ. ಯಾಕಂದ್ರೆ ಮಳೆ ಬಂದಿತ್ತು, ಕಾರ್ಯಕ್ರಮ ತಡವಾಯಿತು. ಹೀಗಾಗಿ ಈ ಸಂದರ್ಭ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಎರಡು ಉದ್ಘಾಟಕ ಪರ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾಲದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಆಚರಿಸೋದು ದೀಪಾವಳಿಯನ್ನ ಆಚರಿಸೋದು ಬೇರೆ ತುಳಸಿ ಮದುವೆ ಅಂತ ಮಾಡ್ತಾ ಅಂದ್ರೆ ಮಾಡೋದು ಇವೆಲ್ಲ ಏನಾದ್ರು ನಮ್ಮ ಹಿಂದೂ ಧರ್ಮದ ಒಂದು ಸಂಕೇತ ಅಷ್ಟೇ ಅಲ್ಲ, ಒಬ್ರಿಗೊಬ್ರು ಕೂಡಿ ಸಂಪರ್ಕವನ್ನ ಪರಿಚಯ ಮಾಡ್ತಕ್ಕಂಥ ಒಂದು ಸಂದರ್ಭ. ಇವತ್ತು ನೀವೆಲ್ಲ ಬಂದಿರಿ, ಯಾವ ಊರು ಏನೋ ಗೊತ್ತಿಲ್ಲ, ಎಲ್ಲೆಲ್ಲೋ ಗ್ರಾಮೀಣದಿಂದ ಬಂದಿರಿ, ಯಾವ ಊರಿಂದ ಬಂದಿರಿ, ಅಲ್ಲಿ ಮನೆ ಕಟ್ಕೊಂಡಿದ್ದೀರಿ, ಆದ್ರೆ ಒಬ್ರಿಗೊಬ್ರು ಪರಿಚಯ ಇರೋಲ್ಲ. ಆದ್ರೆ ಇವತ್ತೇನಿಲ್ಲೇ ಗಣಪತಿ ಹಬ್ಬ ಮಾಡೋ ಮೂಲಕ ಗಣೇಶೋತ್ಸವ ಕಾರ್ಯಕ್ರಮ ಮಾಡೋ ಮೂಲಕ ಒಬ್ರಿಗೊಬ್ಬರು ಒಂದು ಸಂಬಂಧ ಒಂದು ಪರಿಚಯ ಆಗ್ತಕ್ಕಂಥ ಒಂದು ಸ್ಥಳ ಇದು. ಅಷ್ಟೇ ಅಲ್ಲ, ಇವತ್ತು ನಿಮ್ಮ ಅನೇಕ ಮಕ್ಕಳಲ್ಲೇ ತಾಯಿಯಲ್ಲೇ ಕಲೆ ಇರುತ್ತೆ, ಜಾನಪದ ಇರುತ್ತೆ, ಸಂಗೀತ ಇರುತ್ತೆ, ರಂಗೋಲಿ ಇರುತ್ತೆ, ಬೇರೆ ಇರ್ತಾವೆ, ಭಾಷಣ ಎಲ್ಲ ಇರ್ತಾವೆ. ಆದ್ರೆ ಆ ಕಲೆಯನ್ನು ಹೊರಗೆ ಬರಬೇಕಾದ್ರೆ ಇಂಥ ವೇದಿಕೆ ಭಾಳ ಮುಖ್ಯ. ಈಗೇನು ಸಂಘಟನೆಯನ್ನು ಮಾಡಿ ಮಾಡ್ತಾರೆ ಇವತ್ತೆಲ್ಲರೂ, ಈ ವೇದಿಕೆ ಮೂಲಕ ನಿಮ್ಮ ಮಕ್ಕಳಿರ್ತಕ್ಕಂಥ ಒಂದು ಪ್ರತಿಭೆ ಮುಂದೆ ಬರ್ತದೆ. ಅಷ್ಟೇ ಅಲ್ಲ, ತಾಯಂದರಲ್ಲಿ ಅನೇಕ ಅವರಲ್ಲಿ ಕಲೆ ಇರುತ್ತೆ. ಈ ಧಾರವಾಡ ಅಂದ್ರೆ ಒಂದು ಕಲೆ ಸಾಂಸ್ಕೃತಿಕ ಸಾಹಿತ್ಯಿಕವಾದಂಥ ಒಂದು ನಗರ ಇದೆ. ಇಂಥ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬೊಬ್ಬ ಕಲಾವಿದ ಅದೇ ಇದರಲ್ಲಿ ಹೇಳ್ತಾರಲ್ಲ, ಒಂದು ಕಾಲ ಹೋದ್ರೆ ಕವಿಗಳ ಮನೆ ಬಂದು ಸಾಹಿತ್ಯ ಹೆಂಗೆ ಬಂತು, ಇಲ್ಲೆಲ್ಲರೂ ಇವತ್ತು ನಿಮ್ಮನೆ ಒಂದು ಪ್ರತಿಭೆ. ಆದ ಪ್ರತಿಭೆ ಹೊರಗೆ ಬರಬೇಕಾದ್ರೆ ಇಂಥ ವೇದಿಕೆ ನಮ್ಗೆ ಅವಕಾಶ ಮಾಡ್ಕೊಡ್ತೀವಿ. ನಾವು ಕೂಡ ಇಲ್ಲಿ ಇದ್ದಾರೆ, ನಾವು ಬೇರೆ ಕಡೆಯಿಂದ ಬಂದವರು, ಅಂದರೆ ನಾವು ಎಲ್ಲ ಹಳ್ಳಿಯಿಂದ ಬಂದಂಥವ್ರು. ಆದ್ರೆ ಇಲ್ಲಿ ಬಂದು ನಾವು ಜೀವನವನ್ನ ಇವತ್ತು ನಾವು ಪರಿಚಯ ಮಾಡ್ಕೊಂಡ್ರೆ ಇಂಥ ವೇದಿಕೆ ಮುಖಾಂತರ ನಾವು ಪರಿಚಯ ಮಾಡ್ತೀವಿ. ನಾವು ಕೂಡ ಕಲ್ಯಾಣ ಒಂದು ಯುವಕ ಮಂಡಳ ಮಾಡ್ಕೊಂಡು ಅಥವಾ ಸದ್ಯಕ್ಷರಾಗಿ ಅಲ್ಲಿದ್ದಂಥ ಎಲ್ಲ ಜನರನ್ನ ಸಂಪರ್ಕ ಮಾಡಿ ಇವತ್ತು ಸಾಕಷ್ಟು ಸಂಘಟನೆ ಮಾಡಿ ಇವತ್ತು ಪರಿಚಯ ಮಾಡ್ತೀವಿ. ಹಂಗೆ ಇವತ್ತು ಈ ಗಣೇಶೋತ್ಸವನ ಮಾಡೋ ಒಂದು ಉದ್ದೇಶ ಇವತ್ತು ಅನೇಕ ಒಂದು ಧಾರ್ಮಿಕ ಅಷ್ಟೇ ಅಲ್ಲ, ಇವತ್ತು ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇಡೀ ದೇಶಕ್ಕೆ ಒಳ್ಳೇದು ಮಾಡಲಿ, ಇಡೀ ಜಗತ್ತಿಗೆ ಒಳ್ಳೇದು ಮಾಡೋ ಒಂದು ಉದ್ದೇಶದಿಂದ ಗಣೇಶೋತ್ಸವನ ಎಲ್ಲ ಕಡೆ ವಿಚಾರಣೆ ಆಗ್ತದೆ. ಅದರೊಂದಿಗೆ ಇವತ್ತು ತಾಯಂದರು ಆ ಪರಿಸರ ಬಗ್ಗೆ ಅಷ್ಟೇ ಕಾಳಜಿ ಕೊಡ್ಬೇಕು. ಇವತ್ತು ನಾವು ಹೋರಾಟ ಮಾಡಿ ಸುಮಾರು 20-25 ವರ್ಷ ನಾವು ಹೋರಾಟ ಮಾಡ್ಕೊತ ಬಂದ್ವಿ, ಏನು ಮಣ್ಣಿನ ಗಣಪತಿ ಹೇಳ್ಬೇಕು ಎಲ್ಲರೂ ಅಂತ. ಆದ್ರೆ ಹೋರಾಟ ಮಾಡ್ಕೊತ ಬಂದ್ರೆ ಈ ವರ್ಷ ಅದು ಬಹಳ ಸ್ಟ್ರಿಕ್ಟ್ ಆಗಿದೆ. ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಂಪಲ್ಸರಿ ಮಣ್ಣಿನ ಗಣಪತಿ ಇಡಬೇಕು, ಪಿಒಪಿ ಗಣಪತಿ ಇರಬಾರ್ದು. ಅದು ಯಾಕೆ ಉದ್ದೇಶ ಅಂದ್ರೆ ಇಷ್ಟೇ, ಪಿಒಪಿ ಗಣಪತಿ ಇಡೋದ್ರಿಂದ ನೀವು ಕೆರೆಗೆ ಬಾವಿ ಹೋಗಿದ್ರೆ ನಾವು ಕರೆದಲ್ಲ, ಅಲ್ಲೇ ಮತ್ತೊಮ್ಮೆ ಕೂತಿರ್ತಾವೆ, ಮತ್ತು ಮುಂದಿನ ಚವಣ ತಗದ ಅವನ ಸಣ್ಣ ಚವಣ ಇಟ್ಕೊಡೋದು ಅಂತ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಗಣಪತಿಗಳು ಗೊತ್ತದು ಇನ್ನೊಂದು ವಿಶೇಷ, ಗಣಪತಿಗಳನ್ನ ಇವತ್ತು ತಾಯಿ ಎಲ್ಲರೂ ಮನೆಯವರು ಗಣಪತಿ ಇದ್ರೆ ಒಂದು ನಾನು ಮನವಿ ಮಾಡ್ಕೊತೀನಿ. ಯಾಕೆ ಒಬ್ಬ ಪರಿಸರ ಸಮಿತಿ ಅಧ್ಯಕ್ಷನಾಗಿ ಪರಿಸರ ಒಬ್ಬ ಕೆಲಸಗಾರನಾಗಿ ನಿಮ್ಮ ಗಣಪತಿಗಳನ್ನ ದಯವಿಟ್ಟು ಬಾವಿಗೆ ಹೋಗಬೇಡಿ. ಬಾವಿಗೆ ಹೋಗೋದ್ರಿಂದ ನಮ್ಮ ಬಾವಿಗಳು ಹಾಳಾಕ್ತಾವೆ, ನೀರು ಹಾಳಾಕ್ತಾವೆ. ನೋಡ್ರಿ ಎಷ್ಟು ಪರಿಸ್ಥಿತಿ ಗಂಭೀರ ಇದೆ, ನೀರಿನ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅಂತ. ಅದಕ್ಕೆ ಅದು ನಾವು ಈಗ ನಮ್ಮಲ್ಲಿ ಧಾರವಾಡದಾಗ ಪ್ರತಿಯೊಂದು ಮನೆಗೆ ಒಂದೊಂದು ಬಾವಿ ಅದಾವೆ. ಆದ್ರೆ ನಾವೇನಂತ ಬಾವಿಗಳನ್ನು ಹಾಳು ಮಾಡಿ ಮಲಪ್ರಭಕ್ಕೆ ನಾವು ಕೈ ಹೊಡ್ತೀವಿ. ಸುಮಾರು 79 ಕಿಲೋಮೀಟರ್ ಮಲಪ್ರಭ ನೀರು, ಒಂದು ದಿವಸ ಕೈ ಕೊಡೋದು ನೀರು ಬರಲ್ಲ ಅಂದ್ರೆ ಎಲ್ಲರೂ ರಸ್ತೆಗೆ ಬಂದು ಧಾನ್ಯ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಆದ್ರೆ ಇವತ್ತು ನಮ್ಮ ಸಂಪತ್ತನ್ನು ನಮ್ಮ ನೀರನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು. ನಿಮ್ಮ ಮನೆ ಮುಂದಿರ್ಬೋದು, ನಿಮ್ಮ ಕಂಪೌಂಡ್ ಇರ್ಬೋದು, ಗಾರ್ಡನ್ ಇರ್ಬೋದು, ಆ ಬಾವಿಗಳನ್ನು ರಕ್ಷಣೆ ಮಾಡೋದು ಜವಾಬ್ದಾರಿ ನಿಮ್ಮದು. ಮತ್ತು ಇಲ್ಲಿ ಧಾನ್ಯನ ಒಂದು ಕೆರೆ ಇತ್ತು, ಆ ಕೆರೆ ಮುಚ್ಚಿ ಹೋಗ್ಬಿಡ್ತು. ಇಲ್ಲೇ ಪಕ್ಕದಲ್ಲೇ ಲಕ್ಷ್ಮಣ ಒಂದು ದೊಡ್ಡ ಮಣ್ಮಣಿ ಕೆರೆ ನಿರ್ಮಾಣ ಮಾಡಿದ್ವಿ ನಾವು, ಎಲ್ಲರಿಗೂ ಕಾಂಟ್ರಿಬ್ಯೂಷನ್ ಮಾಡಿ. ಹಂಗೆ ಇವತ್ತು ಕೆರೆಗಳ ಭಾಳ ಮಾಡ್ತಿದೆ. ಕೆರೆಗಳು ಯಾಕೆ ಮಾಡ್ತದೆ, ದನಕರುಗಳು ಹಿಂದಿರಬೇಕಾಗಿ, ನಾವು ದನಕರುಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅದು ನಾವು ಯಾರು ಚಿಂತನೆ ಮಾಡೋದಿಲ್ಲ, ನಾವೊಂದು ಆರಾಮದಲ್ಲ ಸಾಕು. ಆದರೆ ನಮ್ಗೆ ಆಕಳು ಆಳ್ಬೇಕು, ಎಮ್ಮೆ ಆಳ್ಬೇಕು, ಆದ್ರೆ ಅದರ ಜೀವನ ಬಗ್ಗೆ ನಾವು ಯಾರು ವಿಚಾರ ಮಾಡಲ್ಲ. ಅದಕ್ಕೆ ತಾಯಿನಲ್ಲಿ ಕೇಳ್ಕೊಳ್ಳೋದಂದ್ರೆ ನೀರನ್ನು ಭಾಳ ಒಂದು ಕಾಪಾಡಬೇಕು. ನಮ್ಮ ನೀರನ್ನು ಗಂಗೆಯನ್ನು ನಾವು ಎಷ್ಟು ಪೂಜೆ ಮಾಡೋದು ಕಾಪಾಡ್ತೇವೆ ಅದು ನಮ್ಮನ್ನು ಕಾಪಾಡ್ತೇವೆ. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಗಣಪತಿಗಳನ್ನು ಮಣ್ಣಿನ ಗಣಪತಿಗಳನ್ನು ನಿಮ್ಮ ಮನೆಯಲ್ಲಿ ಕಂಪೌಂಡ್ ಒಳಗೆ ಒಂದು ಬಕೆಟ್ ಆಗಿದ್ದೆ, ಏನಾಗೋದಿಲ್ಲ. ನಾನು ಸುಮಾರು 30 ವರ್ಷ ಆಯ್ತು ನಮ್ಮ ಮನೆಯೊಳಗೆ ಬಿಟ್ಟು ಕಂಪೌಂಡ್ ದಾಟ ಹೊರ ಗಣಪತಿ ಕಳ್ಸೋದಿಲ್ಲ. ನಮ್ಮ ಕಂಪೌಂಡ್ ಒಳಗೆ ಒಂದು ಬಕೆಟ್ ಇರ್ತದೆ, ಸ್ಟೀಲಿಂದು ಅದ್ರಲ್ಲಿ ಪೂಜೆ ಮಾಡಿ ಬಿಟ್ಟು ಕೊಡ್ತೇವೆ, ಮರದಸ್ಕರ ಸತ್ಯ ಅಮ್ಮನ ಗಿಡಕ್ಕೆ ಹಾಕಿರ್ತೀವಿ ಇಷ್ಟೇ.
ಇವತ್ತು ನೀವು ಹೊರಗೆ ಬಿಟ್ಟು ಇರ್ತಾರೆ ಟೆಂಪಲ್ ಸಿಟ್ಟಿ ಬರ್ತಾನೆ, ನನ್ನ ಇವತ್ತು ಒಳ್ಳೆ ಪೂಜೆ ಮಾಡಿ ನನ್ನ ಜಾಪರ್ ಮಾಡಿ ನನ್ನ ಹೊರಗೆ ಕಳಿಸ್ತಾರೆ ಏನು ಕಳಿಸ್ತೀನಿ ನಿಮ್ಗೆ ನೋಡ್ತಿರಂತಾರೆ ಬನ್ನಿ. ಅದು ದಯವಿಟ್ಟು ಆ ಕೆಲಸ ಮಾಡಿಬಿಡ್ಲಿ, ಗಣಪತಿ ಸಿಟ್ಟು ಬರುವಂಥ ಕೆಲಸ ಮಾಡಲಿ. ಕೆಲಗಿರ್ತೀನಿ ನವರುಗಿ ಲಕ್ಷ್ಮಣ ಇರ್ಬಿಟ್ಟು ಕೆಲಿನೇ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು, ನಾವು ಜನರೇ ಕಾರಣ ಇತ್ತು. ನಮ್ಮೆಲ್ಲ ಕೆರೆಗಳನ್ನು ಹಾಳು ಮಾಡಿಬಿಟ್ಟೆ ನಾವು. ಆ ಕೆರೆಯನ್ನು ರಕ್ಷಣೆ ಮಾಡೋದು ಅವ್ರು ಉಸೋದ ಕೆಲಸ ಇವತ್ತು ನಮ್ಮ ಮೇಲಿದೆ. ಅದು ದಯವಿಟ್ಟು ಮುಂದೆ ಬರ್ತಕ್ಕಂಥ ಯುವ ಜನಾಂಗ ತಾಯಂದರು ಇಂಥ ಹಿರಿಯರು ಕೆರೆಗಳನ್ನು ಬಾವಿಗಳನ್ನು ರಕ್ಷಣೆ ಮಾಡೋ ರಕ್ಷಣೆ ಮಾಡೋದು. ಇನ್ನೊಂದು ಹೇಳ್ತೀನಿ, ಇವತ್ತು ಈ ಗಣಪತಿ ಒಳಗೆ ನೋಡ್ತೀನಿ ಮಾರ್ಕೆಟ್ ಒಳಗೆ ನಿನ್ನೆ ನನ್ನ ಫೋನ್ ಮಾಡಿದ್ರು, ಏನು ಪ್ಲಾಸ್ಟಿಕ್ ಮಾಲೆ ಬಂದ್ಬಿಟ್ಟು ಅಲ್ಲಿ ಸಾವಂತಿ ಹೂವಿನೂ ಇಲ್ಲ, ಗುಲಾಬಿ ಹೂವಿನ ಮಾಲೆ ಇಲ್ಲ, ಸಕ್ರಿ ಯಾವೂ ಇಲ್ಲ, ಬರೀ ಎಲ್ಲ ಪ್ಲಾಸ್ಟಿಕ್ ನೋಡಿ. ನಮ್ಮ ದುರ್ದ ಇವತ್ತು ನಮ್ಮ ಜೀವನ ಬರೀ ಪ್ಲಾಸ್ಟಿಕ್ ಆಗಿಬಿಟ್ಟಿದೆ. ಇವತ್ತು ಪ್ಲಾಸ್ಟಿಕ್ ಬಿಟ್ಟು ಬೇರೆ ಇಲ್ಲ, ನಮ್ಮ ಕುರ್ಚಿಯಲ್ಲೂ ಪ್ಲಾಸ್ಟಿಕ್ ನೋಡ್ರಿ, ಎಲ್ಲ ಪ್ಲಾಸ್ಟಿಕ್ ಇವತ್ತು. ಇವತ್ತು ಮಾರ್ಕೆಟಿಗೆ ಅದಕ್ಕೆ ನಾವು ವಿಚಾರ ಮಾಡಿದ್ವಿ, ಮುಂದಿನ ವರ್ಷ ಪ್ಲಾಸ್ಟಿಕ್ ಮಾಲಿನ್ಯ ಬಂದ್ ಮಾಡ್ಬೇಕಾಯ್ತು. ಇದು ತರೋ ಹೊಸ ಹೋರಾಟ, ಒಂದು ಬಂದ್ ಮಾಡಿಸಿದ್ರೆ ಮತ್ತೊಂದು ಚಲೋ ಮಾಡ್ತಾರೆ, ಮತ್ತೊಂದು ಬಂದ್ ಮಾಡಿಸಿದ್ರೆ ಇನ್ನೊಂದು ತರೋ ಆಗೈತಿ. ಪಟಾಕಿಸಿಗಳನ್ನು ಪಟಾಕಿಸಿ ಹಚ್ಚೋದ್ರಿಂದ ಎಷ್ಟು ಹಣ ಹೊತ್ತಾಕತ್ತಿ ಅದನ್ನ ಯಾರು ವಿಚಾರ ಮಾಡಲ್ಲ. ಬಟ್ಟಕ್ಕವು ಕೈ ಒಪ್ಪವು ಕಣ್ಣೊಪ್ಪವು ಮೂರು ಕಿವಿ ಒಪ್ಪವು ಅದನ್ನ ಯಾರು ವಿಚಾರ ಮಾಡೋದು. ಪಟಾಕಿಸಿಗಳನ್ನ ಹಚ್ಚೋದು ಪಟಾಕಿಸಿ ಎಂಥ ಪಟಾಕಿಸಿ ಹಚ್ಚೋದು ಅದನ್ನು ವಿಚಾರ ಮಾಡೋದಲ್ಲ. ನಾವು ಸಂಕ್ಷಿಪ್ತತೆ ಅಂದ್ರೂ ಸಹಿತ ಒಂದು 45 ನಿಮಿಷ ಬೇಕಾಗ್ತದೆ, ಅಷ್ಟೊತ್ತೇನು ಮಾತಾಡೋದಿಲ್ಲ. ಆದರೂ ನಿಮಗೆ ಬೇಸರ ಆಗಲಾರ್ದಂಗ ಮಾತಾಡ್ತೇನೆ. ಜನಪದ ಅಂತಂದರೆ ಜನರಿಂದ ಜನರಿಗಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದು, ಯಾವುದೇ ರೀತಿಯ ಲೇಖಕರು ಎನ್ನುವಂಥವರು ಅಲ್ಲಿ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇದು ಹುಟ್ಟಿಕೊಂಡಿರತಕ್ಕಂಥದ್ದು. ಬೀಸುವಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಡುಗಳನ್ನು ಹಾಡ್ತಾ ಇದ್ರು, ಕುಟ್ಟುವಂತಹ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ರು. ರೈತನಾಗಿರ್ತಕ್ಕಂಥವನು ತನ್ನ ಹೊಲದಲ್ಲಿಯ ಬೆಳೆಯನ್ನ ಮನೆಗೆ ತರುವಂತಹ ಸಂದರ್ಭದಲ್ಲಿ, ಒಕ್ಕಲುವಂತಹ ಸಂದರ್ಭದಲ್ಲಿ ಅನೇಕ ಹಾಡುಗಳನ್ನು ಹಾಡ್ತಾ ಇದ್ರು. ಇವತ್ತು ಬೀಸುವ ಕಲ್ಲಿನ ಜಾಗದಲ್ಲಿ ಗಿರಣಿ ಬಂದು ಕೂತ್ಕೊಂಡೈತಿ, ಕುಟ್ಟುವ ಜಾಗದಲ್ಲಿ ಮಿಕ್ಸರ್ ಬಂದು ಕೂತ್ಕೊಂಡೈತಿ, ಒಕ್ಕಲುತನಕ್ಕಾಗಿ ಬಳಸುವಂತಹ ಬೇರೆ ಬೇರೆ ವಸ್ತುಗಳ ಸ್ಥಳದಲ್ಲಿ ಟ್ರ್ಯಾಕ್ಟರ್ಗಳು ಬಂದು ಕೂತ್ಕೊಂಡಿದ್ದಾವೆ. ಹಾಗಾಗಿ ನಮ್ಮ ಜಾನಪದ ಹಾಡುಗಳು ಎನ್ನುವಂಥವುಗಳು ಕೂಡ ಇವತ್ತು ನಶಿಸಿ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂತಹ ಮಹಿಳೆ, ಪಟ್ಟಣದೊಳಗಿರ್ತಕ್ಕಂತಹ ನಾವುಗಳೆಲ್ಲ ಸೂರ್ಯನ ವಂಶಸ್ಥರು, ಅಂದರೆ ಸೂರ್ಯ ಎದ್ದ ಮೇಲೆ ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಆದರೂ ಕೆಲವೊಬ್ಬರು ಹಂಗೇನಿಲ್ಲರಿ ನಾವು ಲಗುನ ಹೇಳ್ತೀವಿ ಅಂತಕ್ಕಂಥವ್ರು ಇರಬಹುದು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಮಹಿಳೆ ಬೆಳಗಿನ 4-4:30 ಸುಮಾರಿಗೆ ಎದ್ದು ಅಂತಂದ್ರೆ, ಎದ್ದ ತಕ್ಷಣ ಅವಳು ಯಾರನ್ನ ನೆನೆಸ್ಕೊಳ್ತಾಳೆ ಅಂತಂದ್ರೆ, ಅನ್ನವನ್ನ ಕೊಡ್ತಕ್ಕಂತಹ ಭೂಮಿ ತಾಯಿಯನ್ನ ನೆನಪಿಸ್ಕೊಳ್ತಾಳೆ. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನದೇನ. ಅನ್ನವನ್ನ ಕೊಡತಕ್ಕಂತಹ ಭೂಮಿ ತಾಯಿಯನ್ನ ಸ್ಮರಿಸಿಕೊಳ್ತಕ್ಕಂತಹ ಆ ಜಾನಪದ ಗರತಿ ತನ್ನ ಬದುಕಿನಲ್ಲಿ ಅನೇಕ ಇಂತಹ ಹಾಡುಗಳನ್ನ ನಮಗ ಕಟ್ಟಿಕೊಂಡದ್ದು ಉಂಟು. ಮಹಿಳೆಯರಲ್ಲಿಯೂ ಕೂಡ ಅನೇಕ ಭಕ್ತಿಗೀತೆಗಳನ್ನ ನಮ್ಮ ಜಾನಪದರು ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಒಳಗ ಜಗಳ ಅಥವಾ ಮತ್ಸರವನ್ನ ವ್ಯಕ್ತಪಡಿಸ್ತಕ್ಕಂತಹ ಹಾಡುಗಳನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ಬಹುಶಃ ಎದುರು ಮನೆಯೊಳಗ ಗಂಡ ಹೆಂಡತಿ ಸುಖದಿಂದ ಅದಾರ ಅಂತಂದ್ರ ಈ ಎದುರು ಮನೆಯ ಕಿಗೆ ತಡ್ಕೊಳ್ಳಿಕ್ ಆಗಂಗಿಲ್ರಿ, ಹೆಂಗಾರ ಮಾಡಿ ಅವರ ಸಂಸಾರವನ್ನ ಒಡಿಬೇಕು, ಸಂಸಾರದಲ್ಲಿ ಉಳಿಯನ್ನ ಹಿಂಡಬೇಕು. ಇಂತಹ ಜನ ಇರ್ತಕ್ಕಂಥವ್ರನ್ನ ನಾವು ಕಾಣ್ತೇವೆ. ಅದಕ್ಕೆ ಆ ಗಂಡ ಹೆಂಡತಿ ಸುಖದಿಂದ ಇರೋದನ್ನ ನೋಡ್ಲಾರ್ದೆ ಇರತಕ್ಕಂಥ ಎದುರು ಮನೆ ಹೆಣಮಗಳು ಆಕೆಗೆ ಅವಳ ಗಂಡಿಲ್ಲದ ಟ್ಯಾಬ್ನೊಳಗೆ ಹೋಗಿ ಹೇಳ್ತಾ ಇದ್ದಾಳೆ. ಆಕೆ ಪಾಪ ಮೈ ತುಂಬ ಆಭರಣ ಹಾಕ್ಕೊಂಡು ಅಂಗಳ ಕಸ ಹೊಡೆಯಕತ್ತಾಳ, ಹೊಡೆ ಹೊತ್ತಿನೊಳಗೆ ಈಕೆ ಹೋಗಿ ಹೇಳ್ತಾಳೆ. ಚಿಂತಾ ಕೂಯಿಟಕೊಂಡು ಚಿಪ್ಪಾಟೆ ಬಳೆವಾಕೆ ಚಿಂತಿಲ್ಲ ಏನ ನಿನಗಿಷ್ಟು, ಚಿಂತಾ ಕೂಯಿಟಕೊಂಡು ಚಿಪ್ಪಾಟೆ ಬಳೆವಾಕೆ ಚಿಂತಿಲ್ಲ ಏನ ನಿನಗಿಷ್ಟು, ನಿನ ಗಂಡ ಅಲ್ಲೊಬ್ಬಳ ಕೂಡ ನಗತಿದ್ದ. ಹೆಣ್ಮಕ್ಕಳಿಗೆ ಏನು ಹೇಳಿದ್ರು ತಡ್ಕೊಳ್ತಾರ್ರಿ, ಗಂಡ ಇನ್ನೊಬ್ಬಿಕೆ ಅಂತ ನಗಕತ್ತಿದ್ದ ಅಂದ್ರೆ ತಡ್ಕೊಳ್ಳಿಕ್ ಆಗಂಗಿಲ್ಲ.
ಅದಕ್ಕ ಈಕಿಗೆ ನಿನ್ನ ಗಂಡ ಅಲ್ಲೂ ಬಿಕ್ಕಿಕೊಂಡು ನಗ ಕಟ್ಟಿದ್ದ ಅಂತ ಅಂದ ಕೂಡಲೇ ಆಕಿಗೆ ಗೊತ್ತಾಗ್ತತಿ, ಈಕೆ ನಮ್ಮ ಸಂಸಾರ ಒಡ್ಯಾಕ ಬಂದಾಳ. ಇವತ್ತಿನ ಹೆಣ್ಮಕ್ಳಾಗಿದ್ದು ಅಂತಂದ್ರೆ ಹೌದಾ ಹಿಂಗ ಅಂದ್ರೆ ಬರ್ಲಿ ತಡಿ ಅಂದ್ರೆ ಸಂಜೆ ಮುಂದ ಅಂತ ಹೇಳಿ ತೋಳು ಎರಿಸ್ಕೊಂಡು ನಿಂದಿರ್ತಿದ್ರು ಏನೋ. ಆದ್ರೆ ಅವತ್ತಿನ ನಮ್ಮ ಜಾನಪದ ಗರತಿ ಅಷ್ಟು ಶಾಣಕ್ಕೆ ನೋಡ್ರಿ, ಈಕೆ ಏನು ಹೇಳುತ್ತಾಳೆ. ಚಿಂತಾಕೀಟಗೊಂಡು ಚಿಪ್ಪಾಟೆ ಬೆಳೆಯುವಾಕೆ ಚಿಂತಿಲ್ಲ ಏನೋ ನಿನಗೆಷ್ಟು ನಿನಗಂಡ ಅಲ್ಲೊಬ್ಬಳ ಕೂಡ ನಗತಿದ್ದ ಅಂತ ಅಂದು ಕೂಡ್ಲೇನ ಆಕೆ ಏನ್ ಹೇಳುತ್ತಾಳೆ. ನಕ್ಕರ ನಗಲವ್ವ ನಗೆ ಮುಖದಕ್ಕೆ ಆದೀಗಿ, ನಕ್ಕರ ನಗಲವ್ವ ನಗೆ ಮುಖದಕ್ಕೆ ಆದೀಗಿ, ನಾ ಮುಡಿದ ಪರಿಮಳ ದಾಹುವ ಅವಳೊಂದು ಗಳಿಗೆ ಮುಡಿಯಾಲಿ. ಎಂತ ದೊಡ್ಡ ಮನಸ್ಸು ನೋಡ್ರಿ, ಎಂತ ಹೂವು ಅಂತ ಹೇಳಿದ್ಲು, ಶಾವಂತಿ ಹೂವು ಗುಲಾಬಿ ಹೂವು ಅಂತ ಹೇಳಲಿಲ್ಲ. ನಗೆ ಮುಖದ ಕ್ಯಾದಿಗಿ, ಕ್ಯಾದಿಗಿ ಹೂ ಸಿಗಬೇಕು ಅಂತಂದ್ರೆ ಬಹಳ ಕಷ್ಟ ಪಡ್ಬೇಕ್ರಿ. ಅದ್ರ ಸುತ್ತು ಕಡೆ ಮುಳ್ಳುಗಳು ಎನ್ನುವಂಥವಳು ಇರ್ತಾವೆ. ತನ್ನ ಗಂಡ ಆ ರೀತಿಯೊಳಗೆ ಇರ್ತಕ್ಕಂಥವನು ಯಾರ ಸೊಪ್ಪನ್ನ ಹಾಕ್ತಕ್ಕಂಥವನು ಅಲ್ಲ. ಸೊ ಹಾಗಾಗಿ ಈ ರೀತಿ ಇವಳು ಹೇಳಿದ ತಕ್ಷಣವೇ ಪಾಪ ಚಾಡಿ ಹೇಳಿ ಆ ಗಂಡ ಹೆಂಡರ ಮಧ್ಯದೊಳಗ ಜಗಳ ಹಚ್ಚಬೇಕು ಬಂದಿರತಕ್ಕಂಥ ಆ ಹೆಣ್ಣು ಮಗಳಿಗೆ ಒಂದು ರೀತಿ ಮಕ್ಕಳಿಗೆ ಹೊಡೆದಂಗೆ ಆಗ್ತತಿ. ಮುಖ ಸಾಪಿ ಮಾಡಿಕೊಂಡು ಆಕೆ ಹೊರಟು ಹೋಗ್ತಾಳೆ. ಇಂಥ ಅನೇಕ ಹಾಡುಗಳನ್ನ ನಮ್ಮ ಜಾನಪದರು ಕಟ್ಟಿಕೊಟ್ಟದ್ದನ್ನ ನಾವು ಕಾಣ್ತೇವೆ. ಗಂಡ ಹೆಂಡರ ಮಧ್ಯದಲ್ಲಿ ಜಗಳ ಎನ್ನುವಂಥದ್ದು ಸಹಜವಾಗಿರ್ತಕ್ಕಂಥ, ಬಹುಶಃ ಹೆಂಡತಿಯಾಗಿರ್ತಕ್ಕಂಥವಳು ತವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಪಡಾಕತ್ಯಾಳ, ಗಂಡ ಬ್ಯಾಡ ಅನ್ನಾಕತ್ಯಾನ, ಆದ್ರೂ ಆಕೆ ಕೇಳ್ತಾ ಇಲ್ಲ. ಗಂಡ ಹೇಳ್ತಾನ, ಹಾಸಿಗೆ ಹಾಸಂದ ಮಲ್ಲಿಗೆ ಸೂಸೆಂದ ಬ್ಯಾಡಂದ್ರ ಮಡದಿ ಮಲಗಂದ, ಬ್ಯಾಸತ್ರ ಮಡದಿ ಮಲಗಂದ, ಚಂಜಿಕೆ ತನ್ನೋಡಿ ತವರ ಮರಿಯಂದ. ನನ್ನನ್ನು ನೋಡಿ ನೀನು ತವರು ಮರೆತು ಬಿಡು, ಯಾಕೆ ನೀ ಅಪೇಕ್ಷೆ ಪಡ್ತಿ ಆಸೆ ಪಡ್ತಿ ಅಂತ ಹೇಳಿದಾಗಲೂ ಕೂಡ ಆಕೆ ಕೇಳದೇ ಇದ್ದಾಗ ಒಂದು ಹೇಟ್ ಹೊಡ್ಕೋತಾನೆ, ಹೆಂಡತಿ ಹೊಡಿತಾನೆ. ಹೊಡೆದ ಕೂಡಲೇ ಅದಕ್ಕೆ ಪಶ್ಚಾತ್ತಾಪ ಪಡ್ತಾನ. ಏನ್ ಪಶ್ಚಾತ್ತಾಪ ಪಡ್ತಾನ? ಮಡದಿನ್ನ ಬಡದಾನ ಮನದಾಗ ಮರಗ್ಯಾನ, ಮಡದಿನ್ನ ಬಡದಾನ ಮನದಾಗ ಮರಗ್ಯಾನ, ಒಳಗ ಹೋಗಿ ಶರಗ ಹಿಡಿಯುತ್ತ ಕೇಳ್ಯಾನ, ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಹೆಂಡತಿ ಮನಸ್ಸು ಕರಗಬೇಕು, ಆ ರೀತಿ ಒಳಗ ಹೊಡಂಗ್ ಹೊಡೆದಾನ, ಶರಗ ಹಿಡ್ಕೊತ ಕೇಳಕತ್ತಿರ, ನಾ ಹೆಚ್ಚು ಏನು ನಿನ್ ತವರ್ ಹೆಚ್ಚು. ಸೊ ಈ ರೀತಿ ಒಳಗ ನಮ್ಮ ಜಾನಪದ ಗರತಿಯರು ಅನೇಕ ಹಾಡುಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ತವರ್ ಮನೆ ಅಂತಂದ್ರ ಬಹಳ ಪ್ರೀತಿರಿ. ಗಂಡನ ಮನೆಯೊಳಗ ಎಷ್ಟು ಶ್ರೀಮಂತರದಾರ ಅಂದ್ರೂ ಸಹಿತ ತವರ್ ಮನೆಗೆ ಹೋಗಿರ್ತಕ್ಕಂಥವಳು ಹೊಳ್ಳಿ ಮತ್ತೆ ಗಂಡನ ಮನೆಗೆ ಬಂದಾಳ ಅಂತಂದ್ರ ತವ್ರ ಮನೆಯವರು ಏನು ಕೊಟ್ಟಾರ ಅಂತ ಕೇಳೋದಷ್ಟ ತಡ. ತವ್ರ ಮನೆಯವರು ಸೀರೆ ಕೊಟ್ಟಾರ, ಬಂಗಾರ ಕೊಟ್ಟಾರ, ಅದನ್ನ ಕೊಟ್ಟಾರ, ಒಣೆಗೆಲ್ಲ ಹೇಳ್ಕೊಂಡು ಬರ್ತಕ್ಕಂಥ ಪದ್ಧತಿಯನ್ನ ನಮ್ಮ ಹೆಣ್ಮಕ್ಳು ರೂಢಿಸ್ಕೊಂಡು ಬಂದದ್ದನ್ನ ನಾವು ಕಾಣ್ತೇವೆ. ಸೊ ಅಂತ ಸಂದರ್ಭದೊಳಗ ಒಬ್ಬೇಕಿ ಹೆಣ್ಮಗಳು ತವ್ರ ಮನೆಗೆ ಬಂದಾಳ. ಹೆಣ್ಮಕ್ಳು ತವ್ರ ಮನೆಯೊಳಗಿರ್ಲಿ ಗಂಡನ ಮನೆಯೊಳಗಿರ್ಲಿ ದುಡಿಯತಕ್ಕಂತಹ ಪ್ರವೃತ್ತಿ ಅವರಲ್ಲಿ ಅಧಿಕವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇಲ್ಲ ತವ್ರ ಮನೆಗೆ ಹೋಗಿ ಒಂದ್ ನಾಲ್ಕು ದಿವಸ ಇದ್ದು ಬರಬೇಕು ಅಂತಕ್ಕಂಥದ್ದಿಲ್ಲ. ತವ್ರ ಮನೆಗೆ ಹೋದಾಗ ಮತ್ತ ಅಲ್ಲಿ ಹೆಚ್ಚಿಗೆ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆನ ಇರ್ತತಿ. ತವ್ರ ಮನೆಗೆ ಬಂದಿರತಕ್ಕಂತ ಆ ಹೆಣ್ಣು ಮಗಳು ಅಣ್ಣನ ಹೆಂಡತಿ ಇದ್ದಾಳೆ, ಅಣ್ಣನ ಹೆಂಡತಿ ಮಲ್ಕೊಂಡಿದ್ದಾಳೆ. ಈಕೆಗೆ ಸಾವಕ್ಕಿಯನ್ನ ಕುಟ್ಟಬೇಕಾಗೈತಿ. ಅಣ್ಣನಿಗೆ ಹೇಳುತ್ತಾಳೆ, ಸಾವಕ್ಕಿ ಕುಟ್ಟಂದ್ರ ಸೆರಗಾಸಿ ಮಲಗ್ಯಾಳ, ಸಾವಕ್ಕಿ ಕುಟ್ಟಂದ್ರ ಸೆರಗಾಸಿ ಮಲಗ್ಯಾಳ, ಎಬ್ಬಿಸಣ್ಣ ನಿನ್ನ ಮಡದೀನ. ಇವ ಏನ್ ಹೇಳ್ತಾನ್ರಿ ಅದಕ್ಕ, ಮಡದೀನ ಎಬ್ಬಿಸಿದರ ಅರನಿತ್ತೀನಾದವ, ಮಡದೀನ ಎಬ್ಬಿಸಿದರ ಅರನಿದ್ದೀನಾದವ, ಎರಡೊಪ್ಪಿ ಮಾಡಿ ಥಳಸವ್ವ. ಹೆಂಡತಿ ಮ್ಯಾಗಿನ ಪ್ರೀತಿಯೋ ಏನು ಭಯನೋ ಗೊತ್ತಿಲ್ಲ, ಎರಡೊಪ್ಪಿ ಮಾಡಿದ್ರೆ ಥಳಸು ಅಂತೇಳಿ ಕೊಟ್ಟು ಅಂತ ಹೇಳ್ತಾನೆ. ಅವಾಗ ತಂಗಿ ಹೇಳ್ತಾಳೆ, ಎರಡೊಪ್ಪಿನಾದರ ಕರಡಕ್ಕೀನಾದವ, ಎರಡೊಪ್ಪಿನಾದರ ಕರಡಕ್ಕೀನಾದವ, ಕರಡಕ್ಕಿ ಜ್ವಾಳ ನುರಿಯಾವ.
ಮತ್ತೆ ಇಕ್ಕಿ ಹೇಳ್ತಾಳ ಎಬಿಸಿ ಮಾಡ್ತೀನ ಎಬಿಸಿ ಅಂತೀನ. ಒಂದ್ಸಲ ಹೇಳಿದಾಗ ಚಲೋ, ಎರಡ್ ಸಲ ಹೇಳಿದಾಗ ಚಲೋ, ಮೂರನೇ ಸಲ ಹೇಳಿದಾಗ ಅವನಿಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಸಿಟ್ಟುಕೊಂಡವ ಹೇಳ್ತಾನ, ಏನ್ ಹೇಳ್ತಾನ, ಕುಟ್ಟಿದರ ಕುಟ್ಟವ್ವ ಕಿಟಕಿಟಿ ಹಚ್ಚಬೇಡ, ಕುಟ್ಟಿದರ ಕುಟ್ಟವ್ವ ಕಿಟಕಿಟಿ ಹಚ್ಚಬೇಡ, ಬಂಧಾದಿ ಹಿಡಿದು ನಡೆಯವ್ವ. ಕಳಿಸಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾನ್ರಿ. ಮನಿ ಹೆಣ್ಮಕ್ಳನ್ನ ಎಷ್ಟು ಪ್ರೀತಿಯಿಂದ ಕಾಣ್ತೀವಿ, ಗೌರವದಿಂದ ಕಾಣ್ತೀವಿ, ಅಷ್ಟು ಪ್ರಮಾಣದೊಳಗ ತವ್ರ ಮನಿ ಉಜ್ವಲ ಆಗ್ತತಿ. ಈ ರೀತಿ ಹೇಳಿದ ಕೂಡಲೇ ಆಕಿ ಬಹಳ ಸ್ವಾಭಿಮಾನಿ ಇದ್ಲ. ಸ್ವಾಭಿಮಾನಿ ಇರ್ತಕ್ಕಂತ ಆಕಿ ಸರಿ ಹಂಗಾರ ಚಕ್ಡಿ ಕಟ್ಟ, ನಾ ಹೋಗ್ತೀನಿ ಗಂಡನ ಮನೆಗೆ, ಇವ ಚಕ್ಡಿನೇ ಇಲ್ಲ ಎತ್ತು ಇಲ್ಲ, ನಡ್ಕೊತ ಹೋಗಂತ ನಾ ನಡ್ಕೊತ ಹೋಗ್ಬಿಡ್ತಾಳ. ಹನ್ನೆರಡು ತುರು ಹರಿದಾವು, ಹನ್ನೆರಡು ತುರು ಹರಿದಾವು ತಂಗ್ಯವನ ತಾಯಿ ಗಂಗವನ ಉಡಿಯಾಗೆ. ಹಿರಿಯ ಮೇಗಳ ಪಲ್ಲವನಾಯ ಕೆರೆಯ ಒಳಗಣ ಬೆತ್ತರ ಹುಡುಗ, ಹಿರಿಯ ಮೇಗಳ ಪಲ್ಲವನಾಯ ಕೆರೆಯ ಒಳಗಣ ಬೆತ್ತರ ಹುಡುಗ, ಹಿರಿಯ ಮೇಗಳ ಪಲ್ಲವನಾಯ ಕೆರೆಯ ಒಳಗಣ ಬೆತ್ತರ ಹುಡುಗ, ಹೊರಡಿ ಹೋಗಿ ಸುದ್ದಿಯ ಮೊಟ್ಟೆಯೋ ನಾನಿರುವಳನ್ನ, ಹೊರಡಿ ಹೋಗಿ ಸುದ್ದಿಯ ಮೊಟ್ಟೆಯೋ ನಾನಿರುವಳನ್ನ, ಮಾಯದಂತ ಮರೆ ತಂದಣ್ಣ ಮರೆದಾದ ಕೆರೆಗೆ, ಮಾಯದಂತ ಮರೆ ತಂದಣ್ಣ ಮರೆದಾದ ಕೆರೆಗೆ. ಆರು ಸಾವಿರ ವಟ್ಟರ ಕರೆಸಿ, ಆರು ಸಾವಿರ ಕುತ್ತಲೆ ಕರೆಸಿ, ಆರು ಸಾವಿರ ವಟ್ಟರ ಕರೆಸಿ, ಆರು ಸಾವಿರ ಕುತ್ತಲೆ ಕರೆಸಿ, ಕಲ್ಲು ಕಲ್ಲಿಗೆ ಗೌರವ ತೊಟ್ಟೆಯೋ ನಾನಿಲ್ಲವಳಲ್ಲ, ಕಲ್ಲು ಕಲ್ಲಿಗೆ ಗಂಗವ ತೊಟ್ಟೆಯೋ ನಾನಿಲ್ಲವಳಲ್ಲ. ಆರು ಸಾವಿರ ಬಟ್ಟರ ಕರೆಸಿ, ಆರು ಸಾವಿರ ಗುದ್ದಲಿ ಕರೆಸಿ, ಆರು ಸಾವಿರ ಬಟ್ಟರ ಕರೆಸಿ, ಆರು ಸಾವಿರ ಗುದ್ದಲಿ ಕರೆಸಿ, ಅದು ಸಲ್ಲಿಗೆ ಮಣ್ಣನ್ನು ಹಾಕ್ತೀಯೋ ನಾನಿಲ್ಲವಳಲ್ಲ, ಆರು ಸಲ್ಲಿಗೆ ಮಣ್ಣನ್ನು ಹಾಕ್ತೀಯೋ ನಾನಿಲ್ಲವಳಲ್ಲ, ಮಾಯದ ತಾಮರೆ ಬಂದಣ್ಣ ಮದಗಾದ ಕೆರೆಗೆ, ಮಾಯದ ತಾಮರೆ ಬಂದಣ್ಣ ಮದಗಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುರುಗಳ ತರಿಸಿ, 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 ಕಲ್ಲು ಕಲ್ಲಿಗೆ ರೈತ ಬಚ್ಚಯ್ಯೋ ನಾನಿಲ್ಲವಳಲ್ಲ, ಕಲ್ಲು ಕಲ್ಲಿಗೆ ರೈತ ಬಚ್ಚಯ್ಯೋ ನಾನಿಲ್ಲವಳಲ್ಲ, ಮಾಯದಂತ ಮರೆ ಬಂದಣ್ಣ ಮಗದಾದ ಕೆರೆಗೆ, ಮಾಯದಂತ ಮರೆ ಬಂದಣ್ಣ ಮಗದಾದ ಕೆರೆಗೆ. ಹಳ್ಳಿ ಹಳ್ಳಿ ಗೌಡ ಮಧುರ ಮಾಸುರ ಮಾದೇ ಗೌಡ, ಹಳ್ಳಿನ ಹಳ್ಳಿ ಹಳ್ಳಿ ಗೌಡ ಮಧುರ ಮಾಸುರ ಮಾದೇ ಗೌಡ, ಹಳ್ಳಿನ ಹಳ್ಳಿ ಹಳ್ಳಿ ಗೌಡ ಮಧುರ ಮಾಸುರ ಮಾದೇ ಗೌಡ, ಹಳ್ಳಿನ ಹಳ್ಳಿ ಹಳ್ಳಿ ಗೌಡ ಮಧುರ ಮಾಸುರ ಮಾದೇ ಗೌಡ, ಗೋಡಡಿ ಹೋಗಿ ಸುತ್ತಿಯ ಮಟ್ಟಯ್ಯೋ ನಾನಿಲ್ಲವಳಲ್ಲ, ಗೋಡಡಿ ಹೋಗಿ
ಮುಟ್ಟಯ್ಯೋ ನಾ ನಿಲ್ಲುವಲ್ಲ ಮಾಯನ ತಾಮರೆ ಸಂಬಂಧ ಮದಗಾದ ಕೆರೆಗೆ ಮಾಯನ ತಾಮರೆ ಸಂಬಂಧ ಮದಗಾದ ಕೆರೆಗೆ ಮರಗಾದ ಕೆರೆಗೆ ಮರಗಾದ ಕೆರೆಗೆ ಮರಗಾದ ಕೆರೆಗೆ ಮರಗಾದ ಕೆರೆಗೆ